नमस्कार 24x7 कर्नाटक.com ಗೆ ಸ್ವಾಗತ ಸುಸ್ವಾಗತ ಗದಗ ಡಿಸ್ಟ್ರಿಕ್ಟ್ ನರಗುಂದ ತಾಲೂಕಿನ ಶಿರೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಭೇಟಿಯಾಗ ಬಂದಿದ್ದೀವಿ ಅವರು ಒಂದು ಮಹಿಳಾ ವ್ಯಕ್ತಿಯಾಗಿ ಒಂದು ಜನಸೇವೆ ಮಾಡಕ ಬಂದಿದ್ದಾರೆ ನೋಡೋಣ ಅವರು ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿ ಕೊಡ್ತಾರೆ ಅಂತ ಮೇಡಂ ನಮಸ್ಕಾರ ನಮಸ್ಕಾರ ಮೇಡಂ ನಿಮ್ಮ ಹೆಸರು ಮೇಡಂ ಬಸವಣ್ಣ ಸಿದ್ದಯ್ಯ ವಸ್ತ್ರ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಸಿದ್ದಯ್ಯ ವಿರಯ್ಯ ವಸ್ತ್ರ ಮೇಡಂ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಶಿರೋಳ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಇವಾಗ ನೀವು ಯಾವ ಸ್ಥಾನದಲ್ಲಿ ಇದ್ದೀರಾ ಅಮ್ಮ ನಾನು ಕಾಂಗ್ರೆಸ್ ಸ್ಥಾನ ಅಧ್ಯಕ್ಷ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಾ ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಈಗ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ನಿಮ್ಮ ಈ ಬಾರಿ ಗೆದ್ದಂತ ಮೇಡಂ ಅವರ ಟೋಟಲ್ ವೋಟ್ ಏನಿತ್ತು ಸರ್ 350 580 ಟೋಟಲ್ ವೋಟ್ ಎಷ್ಟು ಅಂತರದಿಂದ ಗೆದ್ದು ಬಂದ್ರಿ 350 ರಿಂದ 350 ವೋಟಿಂದ ಗೆದ್ದು ಬಂದ್ರಿ ಹೇಗೆ ಅನಿಸ್ತಾ ಇದೆ ರಾಜಕೀಯ ಜೀವನ ಚಲೋ ಅನಿಸ್ತಾ ಇದೆ सर फस्ट मैडम अध्यक्ष स्थान एरूवरे वर्ष रीति सतोष व्यक्तपुरोष राजकीय जीवन अड्डी नमल चंदी जन नम स्पंद वैयक्तिक मन के मन के राजकीय राजकीय बड़ो सहाय मन रोड जनसेवे राजकीय अग्रिकलर सर निम्गे राजकीय 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 बदलाव आगे हिंदी राजकीय राजकीय व्यत्यास ना मोदी बीजेपी बीजेपी मुखंड नम्बे बंदा ना मत कांग्रेस नम्बर मर्यादी मान एला चंद ना ಸಂತೋಷ ಜನಸೇವೆ ಪೈಕಾನಿ ಕಟ್ಟೋದು ಹೇಳ್ಯಾರ ಸಾಹೇಬರು ಅದನ್ನ ಮಾಡಕತ್ತೀವಿ ಸೈಕಲ್ ವಿಚಾರನೆ ಫಂಕ್ಷನ್ ಹೋಗಿದ್ದೀನಿ ಇವತ್ತ ಅಲ್ಲಿ ಸೈಕಲ್ 62 ಹುಡುಗರಿಗೆ ಸೈಕಲ್ ಸೈಕಲ್ ವಿತರಣೆ ಮಾಡಿ 72 ಸೈಕಲ್ ವಿತರಣೆ ಮಾಡಿದ್ರ ಸರಿ ಇವಾಗ ಇನ್ನೂ 2 ವರ್ಷ ಟೈಮ್ ಇದೆ ಸೋ ಇನ್ನೂ 2 ವರ್ಷದಲ್ಲಿ ಯಾವ ರೀತಿ ಒಂದು ಸುಧಾರಣೆ ತರಬೇಕು ಅಂತ ಅನ್ಕೊಂಡಿದ್ದೀರಾ ಇನ್ನು ನಾನು 3 ಸುಧಾರಿಸಬೇಕು ಅಂತ ಅಂದ್ರೆ ಬಹಳ ಅನ್ಕೊಂಡಿದ್ದೀನಿ ಸರ್ ಇನ್ನು ಏನೆಲ್ಲಾ ಕೆಲಸ ಆಗುತ್ತೆ ಅಂತ ಗಟಾರ ಅದವಿ ಕಾಂಕ್ರೀಟ್ ರೋಡ್ ಅದವು ಆಮೇಲೆ ಸರ್ಕಾರ ದಾವಕನ ಹೊಸರ ಕಟ್ಟಬೇಕು ದಾವಕನಿ ಸರಿ ಇಲ್ಲ ನಮ್ಮ ಊರಾಗ ಇಮೇಲ್ ಅದ ಗೆಳೆಯರ ವಾರದ ಓಪನಿಂಗ್ ನೋಕತ ದನ್ ದಾವಕನಿ ಮೇನ್ ಬೇಕ್ರಿ ದನ್ ದಾವಕನಿ ಡಾಕ್ಟರ್ ಇಲ್ಲ ನಮ್ಮ ಊರಾಗ ಅದನ್ನ ಕಟ್ಟಿಸಬೇಕಂತ ಅನ್ಕೊಂಡಿದ್ದಾರೆ ಡಾಕ್ಟರ್ ಇರಬೇಕು ಡಾಕ್ಟರ್ ಕರೆಸಬೇಕು ಮತ್ತೆ ಸರ್ಕಾರ ದಾವಕನಿ ಕಟ್ಟಿಸಬೇಕು ಅಂತ ಮಾಡಿದ್ರಿ ಇಷ್ಟೆಲ್ಲಾ ಇನ್ನು ಕೆಲಸ ಮಾಡಬೇಕಂತ ಅನ್ಕೊಂಡಿದ್ರೆ ಎರಡು ವರ್ಷದಲ್ಲಿ ಇವಾಗ ಸರ್ ನಿಮ್ಮ ಅನಿಸಿಕೆ ಪ್ರಕಾರ ಇನ್ನು ಎಷ್ಟು ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಒಂದು ಜನಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇನ್ನು ನಾವು ಉಸುಲಾಡು ಮಟ್ಟ ಅದನ್ನ ಮಾಡೋಣ ಅಂತ ವಿಚಾರ ಮತ್ತೊಂದು ಉದ್ಯೋಗ ಇಲ್ಲ ಇನ್ನು ಊರ ಉದ್ಯೋಗ ಮಾಡ್ಕೊಂಡು ಹೋಗ್ತಾರ ಜನಪರ ಕಾರ್ಯಕ್ರಮಗಳು ಯಾವುದೇ ಕೊರತೆ ಇಲ್ಲದಾಗ ನಮ್ಮ ರಾಜ್ಯ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮೇಡಂ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲಾರ ಅಥವಾ ಹಿಂದ್ಗಡೆ ಯಾರಾದರೂ ಇದ್ರ ಯಾರಿಲ್ಲರಿ ನಮ್ಮ ಮನೆಯವರು 30 ವರ್ಷ ಆದ್ರೆ ರಾಜಕೀಯ ಮಾಡಕತ್ತಿ ಇದ ಫಸ್ಟ್ ನಾನು ನೀವು ಎಲೆಕ್ಷನ್ ಗೆ ನಿಂತಿರೋದು ಇದೆ ಫಸ್ಟ್ ಸರ್ ಈ 30 ವರ್ಷದಲ್ಲಿ ನೀವು ಯಾವತ್ತಾದರೂ ರಾಜಕೀಯಕ್ಕೆ ಕಾಂಪೀಟ್ ಮಾಡಿದ್ರ ಸರ್ ಇಲ್ಲ ಮಾಡಿಲ್ಲ ಎಲೆಕ್ಷನ್ ಗೆ ಮಾಡಿಲ್ಲ ಒಂದು ನೀರ್ ಬಳಕೆ ಸಂಘದ ಅಧ್ಯಕ್ಷ ಇದ್ದೀನಿ ಅಧ್ಯಕ್ಷ ಆಗಿದ್ರ ನೀವು ಇವಾಗ ರಾಜಕೀಯ ಬಿಟ್ಟು ವೈಯಕ್ತಿಕವಾಗಿ ಯಾವುದಾದರೂ ಸಂಘ ಸಂಸ್ಥೆಯಲ್ಲಿ ಗುಚ್ಚಿಕೊಂಡಿದ್ರೆ ಇದ್ದೀವ್ರಿ ಹೇಳಿ ಸ್ವಸಹಾಯ ಸಂಘದಾಗಿದ್ದೀವ್ರಿ ಅಲ್ಲಿ ಏನಾಗಿದ್ದೀರಾ ಅಲ್ಲಿ ಸದಸ್ಯರಾಗಿದ್ದೀನಿ ಸ್ವಸಹಾಯ ಸಂಘದ ಸದಸ್ಯರಾಗಿದ್ದೀನಿ ಅಧ್ಯಕ್ಷರಾಗಿದ್ದೀನಿ ಈ ಸದಸ್ಯರಾಗಿದ್ದೀನಿ ಈ ವಾಳಿ ಗ್ರಾಮೀಣ ಬಸವ ಗ್ರಾಮಿದ್ದೆ
ಗುಂಪಿನೊಳಗ ಅಧ್ಯಕ್ಷ ಆಗಿದ್ರು. ಅಧ್ಯಕ್ಷ ಆಗಿದ್ರು. ಸರ್ ನೀವು ಯಾವುದಾದ್ರು ಸಂಘ ಸಂಸ್ಥೆಗೆ ಗುರುತಿಲ್ಲ. ಇಲ್ಲ. ಯಾವುದು ಇಲ್ಲ. ಯಾವುದು ಇಲ್ಲ. ಅದ ನೀರುಗಳಿಕೆ ಸಂಘದ ಅಧ್ಯಕ್ಷ ಆಗಿದ್ರು. ಅಧ್ಯಕ್ಷ ಆಗಿದ್ರು. ಅದ 4-5 ವರ್ಷ ನಿವಾಸಿ. ಕಾಲುವೆ ಕಡೆ ನೀರು ತಂದು ಕೊಡ್ಬು. ಕಾಲುವೆ ಸ್ವಚ್ಛ ಮಾಡಿ. ಅದಲ್ಲ ಕೆಲಸ ಮಾಡಿ. ಅದಲ್ಲ ಕೆಲಸ ಮಾಡ್ಸಿದ್ರ. ಅಮ್ಮ ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರುಗಳು ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರಾ ಬೆನ್ನೆಲುಬಾಗಿ ನಿಂತಂತವರು? ನಮ್ಮ ಮನೆಯವರೇ. ಹಾ ನಿಮ್ಮ ಮನೆಯವರೇ. ನಿಮ್ಮ ಮನೆಯವರಿಗೆ ನಮ್ಮ ಮೂಲಕ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಮನೆಯೊಳಗೆ ಮನೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಸರ್ ಮೇಡಂ ಇವಾಗ ನಿಮಗೆ ಊರಿನ ಜನ ನಿಮಗೆ ಮತ ಹಾಕಿ ಗೆಲ್ಸಿ ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ. ಈ 3 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ, ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ನಿಮ್ಮ ಮತ ಬಂದವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಕೃತಜ್ಞತೆ ಸಲ್ಲಿಸ್ತೀನಿ. ಕೃತಜ್ಞತೆ ಎಲ್ಲರಿಗೆ ಈ ಆಶಾಭಾನಿ ಒಳಕ ಎಲ್ಲರಿಗೆ ಅಡ್ಡಾಡಿ ಹೇಳಿ ಬಂದಿರಿ. ಈಗೂ ಬಾಳ ನಮಗ್ ಚಲೋ ಕೆಲಸ ಬಿಡಾಳ, ಇನ್ನೂ ನನಗ್ ಮಾಡ ಅಂತ ಎಲ್ಲಾರು ಹೇಳ್ತಾರೆ. ಸೊ ಆ ರೀತಿ ಅವ್ರಿಗೊಂದು ಕೆಲಸ ಮಾಡ್ತಾ ಅನ್ಕೊಂಡಿದ್ದಾರೆ. ಸರ್ ಇವಾಗ ನೀವು ನಿಮ್ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕಂದ್ರೆ ನಮ್ಗ್ ಹೈಯೆಸ್ಟ್ ಅವ್ರ ಊಟ ಕಾಯಿಸ್ತಾರೆ ನನ್ನ ಮಕ್ಕಳು. ಇದ್ರಿ ನಮ್ಗ್ ಯಾವ್ದಕ್ಕೂ ಅವರು ಅಪೋಸ್ ಮಾಡಿಲ್ಲ. ಈಗ ಮೊನ್ನೆ ಅವರು ಅವಿರೋಧ ಆಯ್ಕೆ ಮಾಡ್ಯಾರ. 19-22 ಸೀಟಿನ ಪಂಚಾಯತ್ ನಮ್ದು, ಅದ್ರಾಗ ಹಾಕ್ಬೇಕು ಅನ್ನೋರು 4 ಬಂದಿದ್ರು. ಎಲ್ಲರೂ ಹಿಂದಕ್ಕೆ ಸರ್ ಅವಿರೋಧವಾಗಿ ಆಯ್ಕೆ ಮಾಡಿ ಅಷ್ಟು ಮೆಂಬರು ಊರನ್ನ ಕೂಡಿಸಿ ಆಯ್ಕೆ ಮಾಡಿ ಕೊಟ್ಟ ಮಾಡ್ಕೊಟ್ಟಿದ್ರು. ಅವ್ರಿಗೆ ತುಂಬಾ ಕೃತಜ್ಞತೆ ನಾವು ಸಲ್ಲಿಸ್ತೀವಿ. ನೋಡಿದ್ರಲ್ಲ ಯಾವ ರೀತಿ ಒಂದು ಮಹಿಳಾ ವ್ಯಕ್ತಿಯಾಗಿ ಜನಸೇವೆ ಮಾಡಕ್ ಬಂದಿದಾರಂತ, ಯಾವ ರೀತಿ ಮಾಡಿದಾರ ಅಂತ ನೋಡಿದ್ರಿ. ಅವ್ರಿಗೆ ಇಷ್ಟು ಕಾಲ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಹೇಳುತ್ತಾ ಕ್ಯಾಮರಾಮ್ಯಾನ್ ಸಚಿನ್ ಜೊತೆ ಗೌರವ 24x7 ಕರ್ನಾಟಕ.com. ನಮಸ್ಕಾರ.